उद्भवः क्षोभणोः देवः श्रीगर्भा परमेश्वरः करणं कारणं कर्ता विकर्ता गहनो गुहः। उद्भव ಎಂದರೆ ಪ್ರಪಂಚದ ಉತ್ಪತ್ತಿಗೆ ಉಪದಾನ ಕಾರಣನಾಗಿರುವವನು ಎಂದು, ಕ್ಷೋಭಣ ಎಂದರೆ ಜಗದುತ್ಪತ್ತಿ ಕಾಲದಲ್ಲಿ ಪ್ರಕೃತಿಯನ್ನು ಪುರುಷನನ್ನು ಪ್ರವೇಶಿಸಿ ಕ್ಷೋಭೆಯನ್ನುಂಟು ಮಾಡಿದವನು ಎಂದು, ದೇವ ಎಂದರೆ ದೇವನು, ಭಗವಂತನು ಸೃಷ್ಟಿಯಾದಿಗಳಿಂದ ಕಡಿಸುವವನು, ಅಸುರಾದಿಗಳನ್ನು ಜಯಿಸುವವನು, ಸರ್ವಭೂತಗಳಲ್ಲಿ ವ್ಯವಹರಿಸುವವನು, ಆತ್ಮಭಾವದಿಂದ ಪ್ರಕಾಶಿಸುವನು, ಶ್ಲಾಘ್ಯ ಪುರುಷರಿಂದ ಸ್ತುತಿಸಲ್ಪಡುವವನು ಮತ್ತು ಸರ್ವತ್ರವೂ ಹೋಗುವವನು ಆಗಿರುವವನು. ಆದುದರಿಂದ ಅವನಿಗೆ ದೇವ ಎಂದು ಹೆಸರು. ಶ್ರೀಗರ್ಭ ಎಂದರೆ ಜಗದ್ರೂಪವಾದ ಶ್ರೀಯನ್ನು ಎಂದರೆ ವಿಭೂತಿಯನ್ನು ತನ್ನ ಗರ್ಭದಲ್ಲಿ ಧರಿಸಿದವನು ಎಂದು. ಪರಮೇಶ್ವರ ಎಂದರೆ ಪರಮಶ್ರೇಷ್ಠನು, ಜಗತ್ತಿಗೆ ಸ್ವಾಮಿಯೂ ಆಗಿರುವವನು ಎಂದು. ಕರಣಂ ಎಂದರೆ ಜಗದುತ್ಪತ್ತಿಗೆ ಅತ್ಯಂತ ಶ್ರೇಷ್ಠವಾದ ಸಾಧನವಾಗಿರುವವನು ಎಂದು. ಕಾರಣಂ ಎಂದರೆ ಜಗತ್ತಿಗೆ ಉಪಾದಾನ ಕಾರಣನೂ ನಿಮಿತ್ತ ಕಾರಣನೂ ಆಗಿರುವವನು ಎಂದು. ಕರ್ತೃ ಎಂದರೆ ಸ್ವತಂತ್ರನಾಗಿರುವವನು ಎಂದು. ವಿಕರ್ತ ಎಂದರೆ ವಿಚಿತ್ರವಾದ ಪ್ರಪಂಚವನ್ನು ಹುಟ್ಟಿಸುವವನು ಎಂದು. ಗಹನ ಎಂದರೆ ಗೂಢವಾಗಿರುವವನು ಎಂದು. ಭಗವಂತನ ಸ್ವರೂಪ ಸಾಮರ್ಥ್ಯಗಳನ್ನು ಮತ್ತು ಲೀಲೆಗಳನ್ನು ತಿಳಿಯಲು ಅಶಕ್ಯವಾದರಿಂದ ಅವನಿಗೆ ಗಹನ ಎಂದು ಹೆಸರು. ಗುಹ ಎಂದರೆ ಮಾಯೆಯಿಂದ ತನ್ನ ಸ್ವರೂಪವನ್ನು ಮುಚ್ಚಿಕೊಳ್ಳುವವನು ಎಂದು ಅರ್ಥ. ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರಧೀ ಪರಮ ಸ್ಪಷ್ಟ ತುಷ್ಟ ಪುಷ್ಟ ಶುಭೇಕ್ಷಣ. ವ್ಯವಸಾಯ ಎಂದರೆ ಜ್ಞಾನ ಮಾತ್ರ ಸ್ವರೂಪನಾಗಿರುವವನು ಎಂದು. ವ್ಯವಸ್ಥಾನ ಎಂದರೆ ಸಕಲ ವಸ್ತುಗಳಿಗೆ ನೆಲೆಯಾಗಿರುವವನು ಎಂದು. ಸಂಸ್ಥಾನ ಎಂದರೆ ಪ್ರಳಯಕಾಲದಲ್ಲಿ ಸಕಲ ವಸ್ತುಗಳಿಗೆ ಆವಾಸ ಸ್ಥಾನವಾಗಿರುವವನು ಎಂದು. ಸ್ಥಾನದ ಎಂದರೆ ಧ್ರುವಾದಿಗಳಿಗೆ ಅವರವರ ಕರ್ಮಾನುರೂಪವಾದ ಜ್ಞಾನವನ್ನು ಕೊಡುವವನು ಎಂದು. ಧ್ರುವ ಎಂದರೆ ನಾಶವಿಲ್ಲದವನು ಎಂದು. ಪರರ್ಧಿ ಎಂದರೆ ಶ್ರೇಷ್ಠವಾದ ವಿಭೂತಿ ಉಳ್ಳವನು ಎಂದು. ಪರಮಸ್ಪಷ್ಟ ಎಂದರೆ ಉತ್ಕೃಷ್ಟವಾದ ಶೋಭೆ ಉಳ್ಳವನು ಮತ್ತು ಸಮ್ಮಿದ್ರೂಪನು ಎಂದು. ತುಷ್ಟ ಎಂದರೆ ಪರಮಾನಂದೈಕ ರೂಪನು ಎಂದು. ಪುಷ್ಟ ಎಂದರೆ ಸರ್ವತ್ರವೂ ಪರಿಪೂರ್ಣನಾಗಿರುವವನು ಎಂದು. ಸುವೇಕ್ಷಣ ಎಂದರೆ ಶುಭವಾದ ದರ್ಶನವುಳ್ಳವನು ಎಂದು. ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯ ವೀರ ಶಕ್ತಿಮತಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ರಾಮ ಎಂದರೆ ರಾಮನು. ನಿತ್ಯಾನಂದ ಸ್ವರೂಪನಾದ ಭಗವಂತನಲ್ಲಿ ಯೋಗಿಗಳು ರಮಿಸುತ್ತಾರೆ. ಆದುದರಿಂದ ಭಗವಂತನಿಗೆ ರಾಮ ಎಂದು ಹೆಸರು. ಸ್ವಚ್ಛೆಯಿಂದ ರಮಣೀಯವಾದ ದೇಹವನ್ನು ಧರಿಸಿ ದಶರಥನ ಮಗನಾಗಿ ರಾಮನಾಗಿ ಹುಟ್ಟಿದನು ಎಂದು ಅರ್ಥ. ವಿರಾಮ ಎಂದರೆ ಪ್ರಾಣಿಗಳಿಗೆಲ್ಲ ವಿರಾಮ ಸ್ಥಾನವಾಗಿರುವವನು ಎಂದು. ವಿರತ ಎಂದರೆ ವಿಷಯ ಸೇವೆಯಲ್ಲಿ ಆಸಕ್ತಿ ಇಲ್ಲದವನು ಎಂದು. ಮಾರ್ಗ ಎಂದರೆ ಮೋಕ್ಷಕ್ಕೆ ಮಾರ್ಗವಾಗಿರುವವನು ಎಂದು. ಜ್ಞೇಯ ಎಂದರೆ ಸಮ್ಯಕ್ ಜ್ಞಾನದ ದ್ವಾರ ಜೀವನಿಂದ ಹೊಂದಲ್ಪಡುವವನು ಎಂದು. ನಯ ಎಂದರೆ ಜೀವರನ್ನು ಮೋಕ್ಷಕ್ಕೆ ಒಯ್ಯುವವನು ಎಂದು. ಅನಯ ಎಂದರೆ ತನಗೆ ಬೇರೆ ಯಾರೂ ನೇತೃ ಇಲ್ಲದವನು. ವೀರ ಎಂದರೆ ಪರಾಕ್ರಮಶಾಲಿಯಾಗಿರುವವನು ಎಂದು. ಶಕ್ತಿಮತಂ ಶ್ರೇಷ್ಠ ಎಂದರೆ ಬ್ರಹ್ಮನೇ ಮೊದಲಾದ ಶಕ್ತಿವಂತರಿಗಿಂತಲೂ ಅಧಿಕ ಶಕ್ತಿಶಾಲಿಯಾಗಿರುವವನು. ಧರ್ಮ ಎಂದರೆ ಸಕಲ ಭೂತಗಳಿಗೆ ಆಧಾರವಾಗಿರುವವನು ಎಂದು. ಧರ್ಮವಿದುತ್ತಮ ಎಂದರೆ ಧರ್ಮವನ್ನು ತಿಳಿದವರಲ್ಲಿ ಉತ್ತಮನಾಗಿರುವವನು ಎಂದು. ಶ್ರುತಿಗಳು ಸ್ಮೃತಿಗಳು ಯಾವನ ಆಜ್ಞೆಗಳಾಗಿರುವವೋ ಆ ಭಗವಂತನೇ ಧರ್ಮವನ್ನು ತಿಳಿದವರಲ್ಲಿ ಉತ್ತಮನಾಗಿರುವವನು. ಆದುದರಿಂದ ಅವನು ಧರ್ಮವಿದುತ್ತಮನು ಎಂದು.
वैकुंठ पुरुष प्राण प्राणध प्रणव पृथु हिरण्यगर्भ शत्रुघ्नो व्याप्तो वायुरदक्षज ವೈಕುಂಠ ಎಂದರೆ ಎಲ್ಲರನ್ನೂ ಒಟ್ಟುಗೂಡಿಸುವವನು ಎಂದು. ಭಗವಂತನು ಜಗದಾರಂಭದಲ್ಲಿ ಬೇರೆ ಬೇರೆಯಾಗಿ ಹೋದ ಭೂತಗಳನ್ನು ಪರಸ್ಪರ ಒಟ್ಟುಗೂಡಿಸಿ ಅವುಗಳ ಗತಿಯನ್ನು ಪ್ರತಿಬಂಧಿಸುತ್ತಾನೆ, ಆದುದರಿಂದ ಅವನು ವೈಕುಂಠನು. ಪುರುಷ ಎಂದರೆ ಸಮಸ್ತ ವಸ್ತುಗಳಿಗಿಂತಲೂ ಮೊದಲಿನಿಂದಿರುವವನು ಎಂದು. ಸರ್ವ ಪಾಪಗಳನ್ನು ನಾಶ ಮಾಡುವನಾದ್ದರಿಂದ ಭಗವಂತನು ಪುರುಷನು, ಶರೀರದಲ್ಲಿ ಶಯನ ಮಾಡುವನಾದ್ದರಿಂದ ಪುರುಷನು ಎಂದು ಅರ್ಥ. ಪ್ರಾಣ ಎಂದರೆ ಕ್ಷೇತ್ರಜ್ಞ ರೂಪದಿಂದ ಜೀವಿಸುವವನು, ಪ್ರಾಣರೂಪದಿಂದ ಶರೀರದಲ್ಲಿ ಕೆಲಸ ಮಾಡುವವನು ಎಂದು. ಪ್ರಾಣದಃ ಎಂದರೆ ಪ್ರಳಯ ಕಾಲದಲ್ಲಿ ಪ್ರಾಣಿಗಳ ಪ್ರಾಣವನ್ನು ನಾಶ ಮಾಡುವವನು ಎಂದು. ಪ್ರಣವ ಎಂದರೆ ಓಂಕಾರದ ದ್ವಾರ ಸ್ತುತಿಸಲ್ಪಡುವವನು, ಭಗವಂತನು ನಮಸ್ಕರಿಸಲ್ಪಡುವನಾದುದರಿಂದ ಪ್ರಣವನು. ಭಗವಂತನನ್ನು ವೇದಗಳು ನಮಸ್ಕರಿಸುತ್ತವೆ, ಆದುದರಿಂದ ಭಗವಂತನು ಪ್ರಣವ ಎಂದು ಕರೆಯಲ್ಪಡುತ್ತಾನೆ. ಪೃಥು ಎಂದರೆ ಪ್ರಪಂಚ ರೂಪದಿಂದ ವಿಸ್ತರಿಸಿದವನು. ಹಿರಣ್ಯಗರ್ಭ ಎಂದರೆ ಬ್ರಹ್ಮನ ಗರ್ಭವಾಗಿರುವವನು ಎಂದು. ಶತ್ರುಘ್ನ ಎಂದರೆ ದೇವಶತ್ರುಗಳನ್ನು ಸಂಹಾರ ಮಾಡುವವನು ಎಂದು. ವ್ಯಾಪ್ತ ಎಂದರೆ ಕಾರಣರೂಪದಿಂದ ಸರ್ವ ಕಾರ್ಯಗಳನ್ನು ವ್ಯಾಪಿಸಿರುವವನು ಎಂದು. ವಾಯು ಎಂದರೆ ಗಂಧವನ್ನು ಉಂಟು ಮಾಡುವವನು ಎಂದು. ಅಧಕ್ಷಜ ಎಂದರೆ ಸ್ವರ್ಗಲೋಕ ಮತ್ತು ಭೂಲೋಕ ಇವುಗಳ ಮಧ್ಯದಲ್ಲಿ ಹುಟ್ಟಿದವನು ಎಂದು. ಇಂದ್ರಿಯಗಳು ಅಂತರ್ಮುಖವಾಗಿ ಹರಿಯುವಾಗ ಪ್ರತ್ಯಕ್ಷನಾಗಿರುವನಾದ್ದರಿಂದ ಭಗವಂತನು ಅಧಕ್ಷಜನು ಎಂದು. ಋದು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರಹ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ. ಋತು ಎಂದರೆ ಋತು ಶಬ್ದದಿಂದ ನಿರ್ದೇಶಿಸಲ್ಪಡುವವನು ಎಂದು. ಅಂದರೆ ಕಾಲರೂಪನಾದ ಭಗವಂತನು ಋತು ಶಬ್ದದಿಂದ ನಿರ್ಧರಿಸಲ್ಪಡುತ್ತಾನೆ, ಆದುದರಿಂದ ಅವನಿಗೆ ಋತು ಎಂದು ಹೆಸರು. ಸುದರ್ಶನ ಎಂದರೆ ಸುಂದರವಾದ ದರ್ಶನವುಳ್ಳವನು ಎಂದು. ಭಗವದ್ದರ್ಶನವು ಅಂದರೆ ಭಗವದ್ಜ್ಞಾನವು ಸುಂದರವಾದದ್ದು, ನಿರ್ವಾಣ ರೂಪವಾದ ಫಲವುಳ್ಳದ್ದು, ಆದುದರಿಂದ ಭಗವಂತನು ಪದ್ಮದಳದಂತೆ ವಿಶಾಲವಾದ ಮತ್ತು ಸುಂದರವಾದ ಕಣ್ಣುಗಳುಳ್ಳವನಾದ್ದರಿಂದ ಭಗವಂತನು ಭಕ್ತರಿಗೆ ಸುಲಭವಾಗಿ ಪ್ರತ್ಯಕ್ಷನಾದ್ದರಿಂದ ಅವನಿಗೆ ಸುದರ್ಶನ ಎಂದು ಹೆಸರು. ಕಾಲ ಎಂದರೆ ಸರ್ವ ವಸ್ತುಗಳನ್ನು ಗಣನೆ ಮಾಡುವವನು ಎಂದು. ಪರಮೇಷ್ಠಿ ಎಂದರೆ ತನ್ನ ಪ್ರಕೃಷ್ಟವಾದ ಮಹಿಮೆಯಿಂದ ಕೂಡಿ ಭಕ್ತರ ಹೃದಯಾಕಾಶದಲ್ಲಿ ಅವಸ್ಥಿತನಾಗಿರುವುದು, ತನ್ನ ಸ್ವಭಾವವಾಗಿ ಉಳ್ಳವನು ಎಂದು. ಪರಿಗ್ರಹ ಎಂದರೆ ಶರಣಾರ್ಥಿಗಳಿಂದ ಸರ್ವ ಕಡೆಗಳಿಂದಲೂ ಗ್ರಹಿಸಲ್ಪಡುವವನು ಎಂದು. ಭಗವಂತನು ಸರ್ವವ್ಯಾಪಿಯಾದ್ದರಿಂದ ಅವನನ್ನು ಶರಣಾರ್ಥಿಗಳು ಸರ್ವ ಕಡೆಗಳಿಂದಲೂ ಗ್ರಹಿಸುತ್ತಾರೆ ಎಂದರೆ ಹರಿಯುತ್ತಾರೆ. ಭಗವಂತನು ಭಕ್ತರಿಂದ ಸಮರ್ಪಿಸಲ್ಪಟ್ಟ ಪತ್ರ ಪುಷ್ಪಾದಿಗಳನ್ನು ಸ್ವೀಕರಿಸುತ್ತಾನೆ, ಆದುದರಿಂದ ಅವನಿಗೆ ಪರಿಗ್ರಹ ಎಂದು ಹೆಸರು. ಉಗ್ರಹ ಎಂದರೆ ಸೂರ್ಯಾದಿಗಳಿಗೂ ಭಯವನ್ನು ಹುಟ್ಟಿಸುವವನು ಎಂದು. ಸಂವತ್ಸರ ಎಂದರೆ ಸರ್ವಭೂತಗಳ ವಾಸಸ್ಥಾನವಾಗಿರುವವನು ಎಂದು. ದಕ್ಷ ಎಂದರೆ ಜಗದ್ರೂಪದಿಂದ ಅಭಿವೃದ್ಧಿ ಹೊಂದುವವನು ಎಂದು. ವಿಶ್ರಾಮ ಎಂದರೆ ಮೋಕ್ಷರೂಪವಾದ ವಿಶ್ರಾಂತಿಯನ್ನು ಕೊಡುವವನು ಎಂದು. ವಿಶ್ವದಕ್ಷಿಣ ಎಂದರೆ ಎಲ್ಲರಿಗಿಂತಲೂ ಅಧಿಕವಾದ ಸಮರ್ಥವುಳ್ಳವನು ಎಂದು.